2011 ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆಯ ಸರಾಸರಿ ವಾರ್ಷಿಕ ಬೆಳವಣಿಗೆಯ ದರ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಶೇಕಡಾ 1.70%. ಭಾರತ ಸರ್ಕಾರ ರಚಿಸಿದ್ದ 2ನೇ ಆಡಳಿತ ಸುಧಾರಣಾ ಆಯೋಗ, ಇದರ ಅಧ್ಯಕ್ಷರಾಗಿದ್ದವರು ಯಾರು? ಸರಿಯಾದ ಉತ್ತರ ವೀರಪ್ಪ ಮೊಯ್ಲಿ. ಈ ಕೆಳಗಿನ ಧಾತುಗಳು ಹಾಗೂ ಅವುಗಳ ಸಂಕೇತಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಜಲಜನಕ ಎಚ್, ಸಾರಜನಕ ಎನ್, ಗಂಧಕ ಎಸ್, ರಂಜಕ ಆರ್. ಸರಿಯಾದ ಉತ್ತರ ರಂಜಕ ಆರ್. ಇದು ತಪ್ಪು, ಏಕೆಂದರೆ ರಂಜಕ ಅಂದರೆ ಫಾಸ್ಫರಸ್, ಇದರದ್ದು ಪಿ ರಾಸಾಯನಿಕ ಸೂತ್ರ. ಇನ್ನು ಜಲಜನಕ ಹೈಡ್ರೋಜನ್ ಎಚ್, ಸಾರಜನಕ ನೈಟ್ರೋಜನ್ ಎನ್, ಗಂಧಕ ಸಲ್ಫರ್ ಎಸ್. ಉಷ್ಣೋತ್ಪನ್ನ ಕಾಯಿಲ್ಗಳಲ್ಲಿ ಬಳಸಲಾಗುವ ನೈಕ್ರೋಮ್ ಈ ಕೆಳಗಿನ ಯಾವ ಘಟಕಗಳನ್ನು ಒಳಗೊಂಡಿರುತ್ತದೆ? ಕಬ್ಬಿಣ, ನಿಕ್ಕಲ್, ಕ್ರೋಮಿಯಂ, ಅಲ್ಯೂಮಿನಿಯಂ. ಅಂದರೆ ಈ ಕ್ರೋಮಿಯಂನ್ನು ನಾವು ಇಸ್ತ್ರಿ ಪೆಟ್ಟಿಗೆಯಲ್ಲಿ ಬಳಸುತ್ತೇವೆ. ಈ ಕ್ರೋಮಿಯಂ ಯಾವ ಘಟಕಗಳನ್ನು ಒಳಗೊಂಡಿರುತ್ತದೆ? ಸರಿಯಾದ ಉತ್ತರ ಎ, ಬಿ, ಸಿ ಮಾತ್ರ. ಅಂದರೆ ಕಬ್ಬಿಣ, ನಿಕ್ಕಲ್, ಕ್ರೋಮಿಯಂ, ಈ ಮೂರನ್ನು ಈ ನೈಕ್ರೋಮ್ ಒಳಗೊಂಡಿರುತ್ತದೆ. ಈ ಕೆಳಗಿನ ಪ್ರಾಣಿಗಳು ಹಾಗೂ ಅವುಗಳ ವೈಜ್ಞಾನಿಕ ಹೆಸರಿಗೆ ಸಂಬಂಧಿಸಿದಂತೆ ಮುಂದಿನ ಜೋಡಿ ತುಂಬಿರಿ. ಬೆಕ್ಕಿನ ವೈಜ್ಞಾನಿಕ ಹೆಸರು ಫೆಲಿಸ್ ಡೊಮೆಸ್ಟಿಕಾ. ಹಾಗಾದರೆ ಕುರಿಯ ವೈಜ್ಞಾನಿಕ ಹೆಸರೇನು? ಸರಿಯಾದ ಉತ್ತರ ಓವಿಸ್. ಇದು ಕುರಿಯ ವೈಜ್ಞಾನಿಕ ಹೆಸರಾಗಿದೆ. ಹಾಗಾದರೆ ಮಾನವನ ವೈಜ್ಞಾನಿಕ ಹೆಸರೇನು? ಮಾನವನ ವೈಜ್ಞಾನಿಕ ಹೆಸರು ಓಮೋಸೆಪಿಯನ್ಸ್. ಶಿಲೀಂಧ್ರಗಳು ಈ ಕೆಳಗಿನ ಯಾವ ಸಾಮ್ರಾಜ್ಯಕ್ಕೆ ಸೇರಿವೆ? ಸರಿಯಾದ ಉತ್ತರ ಮೈಕೋಟ ಸಾಮ್ರಾಜ್ಯಕ್ಕೆ ಸೇರಿವೆ. ಅಧಿಕಾರದಲ್ಲಿದ್ದಾಗಲೇ ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನ ಹೊಂದಿದ ಲೋಕಸಭೆಯ ಸ್ಪೀಕರ್ ಯಾರು? ಅಂದರೆ ಯಾವ ಲೋಕಸಭೆಯ ಸ್ಪೀಕರ್ ತಾವು ಅಧಿಕಾರದಲ್ಲಿದ್ದಾಗಲೆ, ಅಂದರೆ ಇನ್ಕ್ಯೂಂಬೆಂಟ್ ಅಂತ ಏನು ಇಂಗ್ಲೀಷ್ನಲ್ಲಿ ಅಂತೀವಿ, ಅಧಿಕಾರದಲ್ಲಿ ಇದ್ದಾಗಲೇ ಲೋಕಸಭೆಯ ಸ್ಪೀಕರ್ ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನ ಹೊಂದಿದರು, ಅವರು ಯಾರು? ಸರಿಯಾದ ಉತ್ತರ ಜಿ ಎಂ ಸಿ ಬಾಲಯೋಗಿ. ಈ ಕೆಳಗಿನವುಗಳಲ್ಲಿ ಕೋಶ ವಿಭಜನೆಯ ಪ್ರಥಮ ಹಂತ ಯಾವುದು? ಪ್ರೈಮರಿ ಸ್ಟೇಜ್ ಆಫ್ ಕೋಶ ವಿಭಜನೆ, ಸೆಲ್ ಡಿವಿಷನ್. ಯಾವುದು ಅಂದರೆ ಅದು ಪ್ರೋಫೇಸ್. ಈ ಕೆಳಗಿನವುಗಳಲ್ಲಿ ಹಾಲಿನಲ್ಲಿರುವ ಸಕ್ಕರೆ ಯಾವುದು? ಸರಿಯಾದ ಉತ್ತರ ಲ್ಯಾಕ್ಟೋಸ್. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತಮ್ಮ ರಾಜೀನಾಮೆ ಪತ್ರವನ್ನು ಈ ಕೆಳಗಿನವರಿಗೆ ಸಲ್ಲಿಸುವರು? ಸರಿಯಾದ ಉತ್ತರ ರಾಷ್ಟ್ರಪತಿ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಇವರಿಬ್ಬರೂ ಕೂಡ ತಮ್ಮ ರಾಜೀನಾಮೆಯ ಪತ್ರವನ್ನು ರಾಷ್ಟ್ರಪತಿಗೆ ಸಲ್ಲಿಸುತ್ತಾರೆ. ಇದೇ ರೀತಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ಕೂಡ ರಾಷ್ಟ್ರಪತಿಯಾಗಿದ್ದಾರೆ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್, ಇದು ಈ ಕೆಳಗಿನ ಯಾರನ್ನು ಒಳಗೊಂಡಿರುತ್ತದೆ? ಪ್ರಧಾನಮಂತ್ರಿ, ಕ್ಯಾಬಿನೆಟ್ನ ಎಲ್ಲ ಸಚಿವರು, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು. ಇದಕ್ಕೆ ಸರಿಯಾದ ಉತ್ತರ ಎ, ಬಿ, ಸಿ. ಅಂದರೆ ಪ್ರಧಾನಮಂತ್ರಿ, ಕ್ಯಾಬಿನೆಟ್ನ ಎಲ್ಲ ಸಚಿವರು,
ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಇವರೆಲ್ಲರೂ ಕೂಡ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ನನ್ನು ಪ್ರತಿನಿಧಿಸುತ್ತಾರೆ. ಕೆಪಿ ಗೀತಾಕೃಷ್ಣನ್ ಸಮಿತಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ವೆಚ್ಚ ಸುಧಾರಣೆಗೆ ಸಂಬಂಧಿಸಿದೆ. ಎಕ್ಸಿಮ್ ಬ್ಯಾಂಕ್ ಸ್ಥಾಪನೆಗೊಂಡ ವರ್ಷ ಯಾವುದು? 1982. ಇನ್ಸೈಡ್ ಟ್ರೇಡಿಂಗ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ವಸೂಲಾಗದ ಬ್ಯಾಂಕ್ ಹಣ, ಖಾಸಗಿ ಕಂಪನಿಗಳ ವಿಲೀನ, ಸಾರ್ವಜನಿಕ ಕಂಪನಿಗಳ ಷೇರು ವಿಕ್ರಯ, ವಿಮಾ ಕ್ಷೇತ್ರದ ಸುಧಾರಣೆ. ಇನ್ಸೈಡ್ ಟ್ರೇಡಿಂಗ್ ಸಾರ್ವಜನಿಕ ಕಂಪನಿಗಳ ಷೇರು ವಿಕ್ರಯಕ್ಕೆ ಸಂಬಂಧಿಸಿದೆ. ಸಂಸತ್ ಸದಸ್ಯರನ್ನು ಅನರ್ಹಗೊಳಿಸಲು ಅವಕಾಶ ಕಲ್ಪಿಸಿರುವ ಭಾರತ ಸಂವಿಧಾನದ ವಿಧಿ ಯಾವುದು? ಸರಿಯಾದ ಉತ್ತರ 102ನೇ ವಿಧಿ. ಕೇಂದ್ರಾಡಳಿತ ಪ್ರದೇಶಗಳಿಂದ ಲೋಕಸಭೆಗೆ ಆಯ್ಕೆಯಾಗುವ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 20. ಈ ಕೆಳಗಿನ ಯಾವ ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆ ಕೇಂದ್ರೀಯ ಜಾಗೃತ ಆಯೋಗ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅನ್ನು ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಕೆ ಸಂತಾನಂ ಸಮಿತಿಯ ಆಧಾರದ ಮೇಲೆ ಸಿವಿಸಿಯನ್ನು ಸ್ಥಾಪಿಸಲಾಯಿತು. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಪತಿ ಆಡಳಿತ ಏರಲಾದ ವರ್ಷ ಯಾವುದು? ಸರಿಯಾದ ಉತ್ತರ 1971 ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಏರಿದ್ದು. ಹಿಂದುಳಿದ ವರ್ಗದ ಬಗ್ಗೆ ಅಧ್ಯಯನ ಮಾಡಲು ಮಂಡಲ್ ಆಯೋಗವನ್ನು ನೇಮಕ ಮಾಡಿದ ಸರ್ಕಾರ ಯಾವುದು? ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ ಸರ್ಕಾರ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿಯ ವಯಸ್ಸು ಎಷ್ಟು? ಸರಿಯಾದ ಉತ್ತರ 65. ಈ ಕೆಳಗಿನವುಗಳಲ್ಲಿ ಯಾವುದು ಅಖಿಲ ಭಾರತ ಸೇವೆಯಲ್ಲ, ಅಂದರೆ ಆಲ್ ಇಂಡಿಯಾ ಸರ್ವಿಸಸ್, ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ? ಭಾರತೀಯ ಆಡಳಿತ ಸೇವೆ, ಭಾರತೀಯ ವಿದೇಶಾಂಗ ಸೇವೆ, ಭಾರತೀಯ ಪೊಲೀಸ್ ಸೇವೆ, ಭಾರತೀಯ ಅರಣ್ಯ ಸೇವೆ. ಕ್ವಶನಲ್ಲೇ ಆನ್ಸರ್ ಇದೆ ನೋಡಿ, ಇದು ಭಾರತೀಯ ವಿದೇಶಾಂಗ ಸೇವೆ, ಇದು ಆಲ್ ಇಂಡಿಯಾ ಸರ್ವಿಸಸ್ ಅಲ್ಲ. ಅಡ್ವೊಕೇಟ್ ಜನರಲ್ರವರು ಭಾರತ ಸರ್ಕಾರದ ಕಾನೂನು ಸಲಹೆಗಾರರಾಗಿರ್ತಾರೆ, ರಾಜ್ಯ ಸರ್ಕಾರದ ಕಾನೂನು ಸಲಹೆಗಾರರಾಗಿರ್ತಾರೆ, ರಾಜ್ಯದ ಯಾವುದೇ ನಾಗರಿಕರ ವ್ಯಾಜ್ಯಗಳ ಸಲಹೆಗಾರರಾಗಿರುತ್ತಾರೆ, ರಾಜ್ಯ ಸರ್ಕಾರಿ ನೌಕರರ ವ್ಯಾಜ್ಯಗಳ ಸಲಹೆಗಾರರಾಗಿರುತ್ತಾರೆ. ಸರಿಯಾದ ಉತ್ತರ ರಾಜ್ಯ ಸರ್ಕಾರದ ಕಾನೂನು ಸಲಹೆಗಾರರಾಗಿರುತ್ತಾರೆ. ವಾತಾವರಣದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಹಾಗೂ ಇತರ ಮಾಲಿನ್ಯಕಾರಕಗಳನ್ನು ಹೀರಿಕೊಂಡು ಶುದ್ಧ ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಕೃತಕ ಮರವನ್ನು ವಿನ್ಯಾಸಗೊಳಿಸಿರುವ ಬಯೋಮೆಟ್ರಿಕ್ ಸ್ಟಾರ್ಟಪ್ ಯಾವ ದೇಶದ್ದಾಗಿದೆ? ಅಂದರೆ ಈ ಬಯೋಮೆಟ್ರಿಕ್ ಸ್ಟಾರ್ಟಪ್ ಎಂಬುವಂತಹ ಮರ ಕೃತಕವಾದ ಮರವಾಗಿದೆ. ಇದು ಇಂಗಾಲದ ಡೈಆಕ್ಸೈಡ್ ಹಾಗೂ ಇತರ ಮಾಲಿನ್ಯಕಾರಕಗಳನ್ನು ಹೀರಿಕೊಂಡು ಶುದ್ಧ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ. ಇದು ಯಾವ ದೇಶದ ಮರ? ಕೃತಕ ಮರ ಇದು. ಸರಿಯಾದ ಉತ್ತರ ಮೆಕ್ಸಿಕೋ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವು ಶಾಲಾ ಶಿಕ್ಷಣದ ಸಮಗ್ರ ಬೆಳವಣಿಗೆಗೆ ಯಾವ ಯೋಜನೆಯನ್ನು ಪ್ರಾರಂಭಿಸಿದೆ?
ಸರಿಯಾದ ಉತ್ತರ ಸಮಗ್ರ ಶಿಕ್ಷಾ ಯೋಜನೆಯನ್ನು ಪ್ರಾರಂಭಿಸಿದೆ. ಭಾರತ ಸರ್ಕಾರದ ಪಹಲ್ ಯೋಜನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಎಲ್ಪಿಜಿಗೆ ನೇರ ಪ್ರಯೋಜನೆಯ ವರ್ಗಾವಣೆ. ಅಲ್ದಿಘಟ್ ಕದನ ಯಾರ ಯಾರ ನಡುವೆ ನಡೆಯಿತು? ಸರಿಯಾದ ಉತ್ತರ ಅಕ್ಬರ್ ಮತ್ತು ಮಹಾರಾಣಾ ಪ್ರತಾಪ್ ನಡುವೆ ಅಲ್ದಿಘಟ್ ಕದನವು ನಡೆಯಿತು. ರಾಷ್ಟ್ರೀಯ ಆದಾಯವನ್ನು ಮೂಲ ವರ್ಷಗಳ ಬೆಲೆಯಲ್ಲಿ ವ್ಯಕ್ತಪಡಿಸಿದರೆ ಅದನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ನೈಜ ರಾಷ್ಟ್ರೀಯ ಆದಾಯ. ಎರಡ್ 2017 ವರದಿಯ ಪ್ರಕಾರ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಕೇರಳ. ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಈ ಕೆಳಗಿನ ಯಾವುದನ್ನು ಒಳಗೊಳ್ಳುವುದಿಲ್ಲ? ಅನುಭೋಗ ವೆಚ್ಚ, ರಫ್ತುಗಳು, ಸರ್ಕಾರದ ಅನುಭೋಗ ಮತ್ತು ಹೂಡಿಕೆ ವೆಚ್ಚ, ಸವಕಳಿ ವೆಚ್ಚ, ಇವುಗಳಲ್ಲಿ ಯಾವುದು ಒಟ್ಟು ರಾಷ್ಟ್ರೀಯ ಉತ್ಪನ್ನದ ಅಡಿಯಲ್ಲಿ ಬರುವುದಿಲ್ಲ, ಅಂದರೆ GDP ಅಡಿಯಲ್ಲಿ ಬರುವುದಿಲ್ಲ? ಸರಿಯಾದ ಉತ್ತರ ಸವಕಳಿ ವೆಚ್ಚ. ಚೆಕ್ ಮತ್ತು ಡಿಮ್ಯಾಂಡ್ ಡ್ರಾಫ್ಟ್ ಎಷ್ಟು ಸಮಯದ ನಂತರ ತಮ್ಮ ಸಿಂಧುತ್ವವನ್ನು ಕಳೆದುಕೊಳ್ಳುತ್ತವೆ? ಅಂದರೆ ಯಾರಾದರೂ ನಿಮಗೆ ಚೆಕ್ ಬರ್ಕೊಡ್ತಾರಲ್ಲ, ಅದು ಎಷ್ಟು ಸಮಯದವರೆಗೆ ಇರುತ್ತದೆ ಹಾಗೂ ಅದು ಎಷ್ಟು ಸಮಯದ ನಂತರ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ 9 ತಿಂಗಳು. ಇನ್ನು ಕೊನೆಯ ಪ್ರಶ್ನೆ, ಶಾಸನಬದ್ಧ ಲಿಕ್ವಿಡಿಟಿ ಅನುಪಾತವನ್ನು ನಿಗದಿಪಡಿಸುವವರು ಯಾರು? ಭಾರತ ಸರ್ಕಾರ, SBI, ಭಾರತೀಯ ರಿಸರ್ವ್ ಬ್ಯಾಂಕ್, ಹಣಕಾಸು ಆಯೋಗ ಅಂದರೆ ಸ್ಟ್ಯಾಚುಟರಿ ಲಿಕ್ವಿಡಿಟಿ ರೇಷಿಯೋ ಇದನ್ನು ನಿಗದಿಪಡಿಸುವವರು ಯಾರು? ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಪ್ರಕಟಿಸುತ್ತೇನೆ. ಧನ್ಯವಾದಗಳು.